ಸರ್, ಅಷ್ಟೆಲ್ಲ ಜವಾಬ್ದಾರಿ ನನಗೆ ಕೊಡಬೇಡಿ ಸರ್. ಅದನ್ನೆಲ್ಲ ನಿಭಾಯಿಸೋ ತಾಕತ್ ನನಗಿಲ್ಲ ಅನ್ಸುತ್ತೆ. ನೀವು ಇಲ್ಲ ಅನ್ಕೊಂಡಿದ್ದೀರ ಅಷ್ಟೇ, ಆದ್ರೆ ನಿಮ್ ಕೆಪಾಸಿಟಿ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತು. ನೀವು ಮಾತಾಡೋ ಹಾಗಿಲ್ಲ, ನಾನು ನಿಮ್ ಬಾಸ್ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಎಲ್ಲ ಪ್ರಾಜೆಕ್ಟ್ ಡಿಸ್ಕಷನ್ಗಳಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ ಅಷ್ಟೇ. ಇದನ್ನ ನಮ್ ಬಾಸ್ ನನಗೆ ಮಾಡ್ತಿರೋ ಆರ್ಡರ್ ಅಂತ ಅನ್ಕೊಂಡ್ಲ? ಏನು, ಅವರಿಬ್ರು ಕ್ಲೋಸ್ ಆಗ್ತಿದ್ದಾರೆ ಅಂತ ಬೆಂಕಿ ಹತ್ಕೊಂಡು ಉರಿತಿದ್ಯಾ? ಶಟ್ ಅಪ್ ಇಲೇನಾ, ಸುಮ್ನೆ ಏನೇನೋ ಮಾತಾಡಿ ನನ್ನ ಟ್ರಿಗರ್ ಮಾಡ. ಏನೇನೋ ಮಾತಾಡೋದು ನೀನು, ನಿನ್ನಂತ ಲೋ ಲೆವೆಲ್ ಮೆಂಟಾಲಿಟಿ ಅಂಡರ್ ಕೆಲಸ ಮಾಡೋದಕ್ಕೆ ನಮಗ್ ನಾಚಿಕೆ ಆಗುತ್ತೆ. ಈ ಕಂಪನಿ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡು ಜಾಯ್ನ್ ಆದ್ವಿ, ಈಗ್ಲೂ ವಿವೇಕ್ ಮುಖ ನೋಡ್ಕೊಂಡು ಕೆಲಸ ಮಾಡ್ತಿದೀವಿ. ಇಲೇನಾ, ಸ್ಟಾಪ್ ಇಟ್. ಈ ನಿನ್ ಕಿಚ್ಚಾಟ ಹಾರಾಟ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಹೆಣ್ಮಕ್ಳನ್ನ ಇಷ್ಟು ಚೀಪ್ ಆಗಿ ಮಾತಾಡೋನು ಈ ರೀತಿ ಮೈ ಪಚ್ಕೊಳ್ಳೋದಲ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಎಲ್ಲ ಸಹಿಸ್ಕೊಂಡು ಎಲ್ಲಾರನ್ನು ಕೇರ್ ಮಾಡೋರ್ನ ಹೆಣ್ಣು ಅಂತಾರೆ, ಅಂತ ಹೆಣ್ಣಿಗೆ ಗೌರವ ಕೊಡೋರ್ನ ಗಂಡು ಅಂತ ಹೇಳ್ತಾರೆ. ಆದ್ರೆ ನಿಮ್ಮಂತವ್ರಿಗೆ ಅವೆರಡೂ ಆಗಕ್ಕೆ ಲಾಯಕ್ಕಿಲ್ಲ. ಇಲೇನಾ, ಆಶನ್ ಸಪೋರ್ಟ್ ಇದೆ ಅಂತ ಅವಳ ಜೊತೆ ಸೇರ್ಕೊಂಡು ನನ್ನನ್ನು ಕಣಿಸ್ತಿದ್ಯಾ? ಬಿಡಲ್ಲ, ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಏ, ನನ್ನ ಲೈಫಲ್ಲಿ ಇಂಥ ಮಾತಾಡೋ ಮಹಾಶೂರನ್ನ ಎಷ್ಟು ಜನ ನೋಡಿಲ್ಲ. ಕೈಯಲ್ಲಿ ಆಗದೆ ಇರೋರಿಗೆ ಬಾಯಲ್ಲಿ ಮಾತ್ ಜಾಸ್ತಿ. ಗೆಟ್ ಲಾಸ್. ಚೆನ್ನಾಗಿರೋಕ್ ನೀವ್ ಬಿಡ್ಬೇಕಲ್ಲ. ಯಾಕೆ ಮಗ್ಳೆ ಹಾಗೆ ಮಾತಾಡ್ತೀಯ? ಮತ್ತೇನ್ ಹೇಳಿ, ನಾನ್ ನಿಮ್ ಗೆಸ್ಟ್ ಎಲ್ಲ ಹೇಳಿದೀನಿ, ಪದೇ ಪದೇ ಇಲ್ಲಿಗೆ ಬಂದು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ. ನಾನ್ ಈ ಊರಲ್ಲಿ ಇರೋದ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನ್ ಎಲ್ಲರೂ ಹೊರಟೋಗ್ತೀನಿ. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ನೀ ನನ್ ಕಣ್ಮುಂದೆ ಇಲ್ದೆ ಹೋದ್ರು, ಕಡೆ ಪಕ್ಷ ಈ ಊರಲ್ಲಿ ಎಲ್ಲೋ ಇದೆಯಾ ಅನ್ನೋ ನೆಮ್ಮದಿಲ್ಲಾದ್ರೂ ನಾನ್ ಬದುಕಿರ್ತೀನಿ. ನೀನ್ ಈ ಊರಲ್ಲೂ ಇಲ್ಲ ಅಂದ್ರೆ ನಾನ್ ಬದುಕೋದಾದ್ರೆ ಹೇಗ್ ಹೇಳು? ನೋಡಿ, ಇಂಥ ಮಾತುಗಳೆಲ್ಲ ನನ್ನ ಹತ್ರ ಆಡ್ಬೇಡಿ, ಇದೆಲ್ಲ ನಿಜ ಅಂತಾನೆ ನನ್ಗೆ ಅನ್ಸಲ್ಲ. ಇಲ್ಲಿ ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ನೀನ ನೋಡ್ಬೇಕು ಅನ್ಸುತ್ತೆ, ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ, ಅದಕ್ಕೆ ಬಂದ. ಏನೋ ನೋಡ್ಬೇಕು ಅನ್ಸ್ತ, ಮಾತಾಡ್ಬೇಕು ಅನ್ಸ್ತ, ಅಷ್ಟಕ್ಕೂ ನಿಮ್ಗೆ ಯಾಕೆ ಆಗನ್ಸ್ಬೇಕು? ಒಬ್ಬ ತಂದೆಗೆ ತನ್ನ ಮಗಳನ್ನ ನೋಡ್ಬೇಕು ಅನ್ಸೋದು ತಪ್ಪ ಮಗಳೇ? ಹೇಳು ಮಗಳೆ, ಜನ್ಮ ಕೊಟ್ಟ ತಂದೆ ತನ್ನ ಮಗಳನ್ನ ನೋಡ್ಬೇಕು ಅನ್ಕೊಳ್ಳೋದು ತಪ್ಪ? ಜನ್ಮ ಕೊಟ್ಟು ಜವಾಬ್ದಾರಿಗಳ ಮರೆತ್ರೆ ಅವ್ರ ತಂದೆ ಆಗಿದ್ರು ತಂದೆ ಅಂತ ಹೇಳ್ಕೊಳ್ಳಕ್ಕೆ ಹಕ್ಕಿರಲ್ಲ. ಮಗಳೇ, ಇಲ್ಲ, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ?
ನಿಮ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ, ಅವಶ್ಯಕತೆನೂ ನನಗಿಲ್ಲ. ನಿಮ್ಮಿಂದ ಮಗಳೇ ಅಂತ ಕರೆಸ್ಕೊಳ್ಳೋ ಆಸೆನೂ ನನಗಿಲ್ಲ. ಆದ್ರೆ ನಿನ್ನ ಮಗಳು ಅಂತ ಪ್ರೀತಿ ಮಾಡೋ ಆಸೆ ನನಗಿದೆ ಸಾಲ್ವಿ. ಅದಕ್ ನಾನ್ ಹೊಣೆ ಅಲ್ಲ. ನನ್ ತಂದೆನೋ ಪದನ ಮರ್ತು ಎಷ್ಟೋ ವರ್ಷಗಳೇ ಆಯ್ತು. ಸಾನ್ವಿ, ತಂದೆ ಅನ್ನೋದು ಬರೀ ಪದ ಮಾತ್ರ ಅಲ್ಲಮ್ಮ, ಅದೊಂದು ಬಾಂಧವ್ಯ. ಬೇಕಾಗಿಲ್ಲ ನನ್ಗೆ ಯಾವ ಬಂಧ ಬಾಂಧವ್ಯ ಏನೋ ಬೇಕಾಗಿಲ್ಲ. ನಾನು ಇಲ್ಲಿ ಬಂದಿರೋದು ದುಡ್ದು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳಕ್ಕೆ. ಇಲ್ಲೂ ಬಂದು ನನ್ನ ಕಾಲ್ ಇಳಿಯೋ ಪ್ರಯತ್ನ ಮಾಡಬೇಡಿ. ಬೇಡಮ್ಮ ಪ್ಲೀಸ್, ಆಗಲ್ಲ ಅನ್ಕೋಬೇಡ. ನೀ ನನ್ನ ತಂದೆ ಅಂತ ಅನ್ಕೊಳ್ದು ಹೋದ್ರು ಪರವಾಗಿಲ್ಲ, ಆದ್ರೆ ಅಟ್ಲೀಸ್ಟ್ ಆಗಾಗ ಒಂದ್ಸರಿ ಬಂದು ನಿನ್ನ ನೋಡ್ತೀನಿ, ನೀನ್ ಮಾಡ್ಕೊಡೋ ಕಾಫಿ ಕುಡಿತೀನಿ. ಸಾಕು. ತನ್ನ ನಾಟಕದ ಮಾತೆಲ್ಲ ನನ್ನ ಹತ್ರ ಆಡ್ಬೇಡಿ. ಇದ್ರಿಂದ ನನ್ ಮನ್ಸು ಕರ್ಗತ್ತೆ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಆಗ್ಲೇನೋ ಬಾಂಧವ್ಯ ಅಂದ್ರಲ್ಲ, ಅದ್ರ ಒಳಗಡೆ ಇರೋ ಭಾವನೆಗಳೇ ನನ್ನಲ್ಲಿ ಬದುಕಿಲ್ಲ. ಮತ್ತೆ ಇಲ್ಲಿ ಬಂದು ಬದುಕಿಲ್ದೇ ಇರೋ ಭಾವನೆಗಳ ಜೊತೆ ಮಾತಾಡೋ ಪ್ರಯತ್ನ ಮಾಡಬೇಡಿ. ಹೊರಟೋಗಿ ಇಲ್ಲಿಂದ. ಸಾನ್ವಿ, ಒಂದ್ ನಿಮಿಷ. ನಿಮ್ಮಮ್ಮ ಹೇಗಿದ್ದಾಳೆ? ಇದ್ದಾಳೆ, ನೀವು ಹೇಗಿದ್ದೀರೋ ಹಾಗೆ ಇದ್ದಾಳೆ. ಸಮಾಧಾನನ? ಹೊರಡಿ ಇಲ್ಲಿಂದ. ಏನಕ್ಕೆ ಯಾಕೆ ನಿಂಗೆ ಆಟ ಆಡ್ತಾ ಇದ್ದೀರಾ? ಸ್ವಲ್ಪ ಸ್ವಲ್ಪ ತಗತೀವಿ ಕಣೆ. ಅಣ್ಣ, ನಿನ್ನ ಕಾಂಪಿಟೇಷನ್ ಇದೆ, ಐಸ್ ಕ್ರೀಮ್ ತಿಂದ್ರೆ ಗಂಟ್ಲು ಹಾಳಾದ್ರೆ? ಬೇರೆ ದಿನ ಐಸ್ ಕ್ರೀಮ್ ತಿಂದ್ರೆಲ್ಲ ಗಂಟ್ಲು ಹಾಳಾಗಲ್ಲ, ಆದ್ರೆ ಕಾಂಪಿಟೇಷನ್ ಇರೋ ಟೈಮಲ್ಲಿ ಐಸ್ ಕ್ರೀಮ್ ತಿಂದ್ರೆ ಗಂಟ್ಲು ಹಾಳಾಗ್ಬಿಡುತ್ತಾ? ಇದ್ಯಾವ ಲಾಜಿಕ್? ಬೇರೆ ದಿನ ಗಂಟ್ಲು ಹಾಳಾದ್ರ ಅದನ್ನ ಸರಿ ಮಾಡ್ಕೋಬಹುದ್ರಿ, ಆದ್ರೆ ಕಾಂಪಿಟೇಷನ್ ದಿನ ಗಂಟ್ಲು ಹಾಳಾಯ್ತಂದ್ರ ಬಾಳ ದೊಡ್ಡ ತೊಂದ್ರೆ ಆಗ್ತೈತಿ. ಯಾವ ತೊಂದ್ರೆನೂ ಆಗಲ್ಲ, ಅಮ್ಮ ಮಾಡೋ ಕಷಾಯ ಕುಡಿದ್ರೆ ಗಂಟ್ಲಲ್ಲ ಇಡೀ ಬಾಡಿಲ್ಲ ಯಾವ ತೊಂದರೆ ಇದ್ರು ಏನು ಆಗಲ್ಲ. ಹೌದೌದು ಹೌದು, ಔಷಧಿ ಕೊಡ ಕಾಶ ಇರ್ಬೇಕಾರೆ ಏನ್ ಚಿಂತೆ? ಎರಡೇ ಎರಡು ಫೋನ್ ಚಿಲ್ಲಿಂದ ತಿಂದ್ಬಿಟ್ಟು ಕೊಡವ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ದಿಕ್ಕೆ, ಸುಮ್ನೆ ಕೈನಲ್ಲಿ ಐಸ್ ಕ್ರೀಮ್ ಇಟ್ಕೊಂಡಿದ್ರೆ ಕರ್ಗೋಗ್ಬಿಡತ್ತೆ, ವೇಸ್ಟ್ ಮಾಡಬಾರ್ದಮ್ಮ. ನಾವಿದನ್ನ ವೇಸ್ಟ್ ಮಾಡಲ್ಲ, ಮತ್ತೆ ಇದನ್ನ ನಾವೇ ತಿಂತೀವಿ.
ಸುನಂದಾನು ಮನ್ಲಿಲ್ಲ, ಆಶಾನು ಮನ್ಲಿಲ್ಲ. ಚುಳ್ಳಾಗ ಐಸ್ ಕ್ರೀಮ್ ತಿನ್ನೋಣ ಅಂದ್ರೆ ಕೈಗೆ ಹೋದ ಐಸ್ ಕ್ರೀಮ್ ಬಾಯಿಗೆ ಬರ್ಲಿಲ್ವೇ. ಸಂತು ಏನಾಯ್ತು? ಅದು ಅಷ್ಟಾ ಏನಾಯ್ತು ಸಂತು? ಅದ್ ಸರಿ, ನೀನೇ ಕೇಳಿದ್ಯ, ಇನ್ನೇನ್ ಮಾಡ್ತಿದ್ಯ? ಅಯ್ಯೋ, ನನ್ ವಿಷಯ ಇರ್ಲಿ ಅಶ, ನೀನ್ ಯಾವಾಗ ಇಲ್ಲಿಗೆ ಬಂದೆ? ನೀನು ಆಕಾಶನೇ ತಲೆ ಮೇಲೆ ಬಿದ್ದವನಂಗಿದ್ದಲ್ಲ, ಆಗ್ಲೇ ಬಂದೆ. ಹೇಳು ಸಂತು, ಏನಾಯ್ತು? ಹೌದು, ನಮ್ಮ ಆಫೀಸ್ ಅಲ್ಲಿ ನಿನ್ಗೆ ಏನಾದ್ರು ಕೆಲಸ ಆಯ್ತಾ? ಸಂತು, ಇದೇ ನಮ್ಮ ಆಫೀಸ್, ನಾನು ಇಲ್ಲೇ ಕೆಲಸ ಮಾಡ್ತಿರೋದು, ಬಾ ಒಳಗೆ. ಬೇಡ ಬೇಡ, ಈಗ ಬೇಡ, ಇನ್ನೊಂದ್ಸರಿ ಯಾವಾಗಾದ್ರೂ ಬರ್ತೀನಿ. ಹೋಗ್ಲಿ ಬಿಡು, ಹೇಗೂ ನಮ್ಮ ಆಫೀಸ್ ಟೈಮ್ ಮುಗ್ದೋಯ್ತು, ಇನ್ನೊಂದ್ಸಲ ಬೇಗ ಬಂದು ನಮ್ಮ ಆಫೀಸ್ ಎಲ್ಲ ನೋಡು. ಆಶಾ, ಈ ಆಫೀಸ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ? ಯಾರ್ಯಾರ ಅಂದ್ರೆ, ಇಲ್ಲಿ ಹುಡುಗರು ಹುಡುಗಿರು ಎಲ್ಲ ಕೆಲಸ ಮಾಡ್ತಾರೆ. ಸಂತು, ಇಲ್ಲ ನಾನೊಬ್ಳೆ ಓಲ್ಡ್ ಮಾಡೆಲ್, ಇಲ್ಲಿರೋರೆಲ್ಲ ನನ್ ಮಕ್ಳು ವಯಸ್ಸವ್ರೆ. ಆದ್ರೆ ಕೆಲ್ಸದ ವಿಷಯ ಬಂತು ಅಂದ್ರೆ ಎಲ್ರು ನನಗಿಂತ ಸೀನಿಯರ್, ನಾನೇ ಜೂನಿಯರ್. ಅಲ್ಲ ಆಶಾ, ಹುಡುಗರು ಹುಡುಗಿರು ಅಂತ ಹೇಳ್ದೆ, ಅದೇ ಅವ್ರಿಗೆಲ್ಲ ಹೆಸರಲ್ವಾ? ಹೌದಲ್ವಾ ಸಂತು, ನಮ್ಮ ಆಫೀಸ್ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ. ಈಗ ಸದ್ಯಕ್ಕೆ ನನಗೆ ಪರಿಚಯ ಇರೋದು ಅಂದ್ರೆ ವಿವೇಕ್ ಸಾರು, ಸುಮನ್ ಸಾರು, ಇವರಿಬ್ರು ನಮ್ಮ ಬಾಸ್. ಆಮೇಲೆ ರಾಹುಲ್, ಪ್ರದ್ಯುಮ್ನ, ಇಲಿಯಾನ, ಹೀಗೆ ತುಂಬಾ ಜನ ಇದ್ದಾರೆ. ಆಮೇಲೆ ಸಂತು, ನಮ್ಮ ಆಫೀಸ್ ಅಲ್ಲಿ ಕಾಫಿ ಇದೆ. ಕಾಫಿನಾ? ಅದೇ ಕಣೋ, ಎಲ್ರು ಕೂತ್ಕೊಂಡು ಕಾಫಿ ಕುಡಿತಾರಲ್ಲ ಅದು. ಕೆಫೆ ಅನ್ನು? ಹಾ, ಅದೇ ಅದೇ. ಅಲ್ಲಿ ಒಂದ್ ಹುಡುಗಿ ಕೆಲಸ ಮಾಡ್ತಾಳೆ, ಅವಳ ಹೆಸರು ಸಾನ್ವಿ ಅಂತ. ಸಾನ್ವಿನ? ಹೌದು, ಮುದ್ದಾದ ಹೆಸರು ಅಲ್ಲ, ಅವಳು ಅಷ್ಟೇ ಮುದ್ದಾದ ಹುಡುಗಿ. ನಿಜ? ನಿಜಾನ ಸಂತು? ನಿನ್ಗೆ ಹೇಗೋ ಗೊತ್ತು? ಹೆಸರು ಹೆಸರು ಮುದ್ದಾಗಿದೆ ಅನ್ನೋದು ನಿಜ ಅಂತ ಹೇಳಿದ್ರೆ. ಹೌದು ಹೌದು, ಅವ್ರ ಅಪ್ಪನೋ ಅಮ್ಮನೋ ಒಳ್ಳೆ ಹೆಸರನ್ನೇ ಇಟ್ಟಿದ್ದಾರೆ. ಅದು ಅಪ್ಪ ಇಟ್ಟಿರೋ ಹೆಸರೇ ಆಗಿರ್ಬೇಕು. ನೀನ್ ಹೇಗೋ ಹೇಳ್ತೀಯ, ಸುಮ್ಮನೆ ಹಾಗೆ ಗೆಸ್ ಮಾಡಿದೆ ಅಷ್ಟೇ. ಹೌದು, ನೀನೇನು ಆ ಹುಡುಗಿ ಬಗ್ಗೆ ಅಷ್ಟೊಂದು ಸ್ಪೆಷಲ್ ಆಗಿ ಮಾತಾಡ್ತಾ ಇದೆಯಲ್ಲ? ಹಾ, ಅವಳು ಒಂಥರ ಸ್ಪೆಷಲ್ ಹುಡುಗಿನೇ. ಅವಳು ತುಂಬಾ ಮಾತಾಡ್ತಾಳೋ ಅಥವಾ ಸೈಲೆಂಟ್ ಆಗಿರ್ತಾಳೋ, ಜಾಣೇನು, ಪೆದ್ದೀನು, ಚಾಲಾಕಿನೋ, ಮುಗ್ದೇನೋ ಒಂದೂ ಗೊತ್ತಾಗಲ್ಲ. ಆದ್ರೆ ಒಂದಂತೂ ನಿಜ, ತುಂಬಾ ಒಳ್ಳೆ ಹುಡುಗಿ ಅಂತ ಮಾತ್ರ ಗೊತ್ತಾಗತ್ತೆ. ಯಾವ ಟೈಮಲ್ಲಿ ಯಾರ ಜೊತೆ ಹೇಗ್ ಮಾತಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಸಂತು. ಪಾಪ, ದಿನ ಪೂರ್ತಿ ನಮ್ಮ ಆಫೀಸ್ ಅಲ್ಲಿ ಕಷ್ಟ ಪಡ್ತಾಳೆ, ಸಂಜೆ ಕಾಲೇಜ್ಗೆ ಹೋಗ್ತಾಳೆ. ಸಂತು, ನನಗಂತೂ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ನಿಜ? ಅಂತ ಹೆಣ್ಮಕ್ಳಿದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು ಅಲ್ವಾ ಸಂತು? ಒಂದ್ಸಲ ನೀನು ಅವಳು ಮಾಡೋ ಕಾಫಿನ ಕುಡಿಬೇಕು,
ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಸಂತು, ಏನಾಯ್ತು? ನೀನ್ ಯಾಕೆ ತಪ್ಪಾಗಿದ್ಯಾ? ನೀನ್ ಯಾವಾಗ್ಲೂ ಹೀಗೆ ನಾನೇನೋ ಕೇಳ್ತೀನಿ, ಅದನ್ನ ಮರೆಸಿ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀಯ. ಹೇಳು, ಇಲ್ಲಿಗೆ ಯಾಕೆ ಬಂದಿದ್ ನೀನು? ಏನಾಯ್ತು? ಅಯ್ಯೋ, ಏನಿಲ್ಲ, ಇಲ್ಲ ಒಂಚೂರು ಕೆಲ್ಸ ಇತ್ತು ಬಂದಿದೆ. ಬರ್ತಾ ಕಣಕ್ ಧೂಳು ಬಿತ್ತು, ಗಾಡಿ ನಿಲ್ಸಿ ನೀರ್ ಹುಡುಕ್ತಾ ಇದ್ದೆ, ಆಮೇಲೆ ಏನೋ ಕಣ್ಣಲ್ಲಿ ನೀರ್ ಬಂದು ಧೂಳು ಹೊರಟೋಯ್ತು. ಹೌದಾ? ಅಷ್ಟೇನಾ? ಆದ್ರೂ ಸಂತು, ನೀನ್ ಯಾವಾಗ್ಲೂ ಇರೋ ತರ ಇಲ್ಲ ಅಂತ ಅನ್ಸ್ತಿದೆ. ಸಂತು, ಒಂದ್ ಕೆಲ್ಸ ಮಾಡೋಣ, ಮನೆಗ್ ಬಾ, ನಿನಗೆ ಕಾಫಿ ಮಾಡ್ಕೊಡ್ತೇನೆ. ಆ ಕಾಫಿ ಕುಡಿದ್ಬಿಟ್ರೆ ಕಣ್ಣಲ್ಲಿರೋ ಧೂಳು, ತಲೆಲಿರೋ ಚಿಂತೆ ಎಲ್ಲ ಮಾಯಾಗೋಗತ್ತೆ. ಬಾ. ಅಲ್ಲ ಆಶಾ, ಕುಡಿಯೋ ಕಾಫಿಗೂ ಕಣ್ಣಲ್ಲಿ ಬಿದ್ದಿರೋ ಧೂಳಿಗೂ ಎಲ್ಲಿಂದಲಿಗೆ ಸಂಬಂಧ? ಸುಡೋ ಬಿಸಿಲಿಗೂ ತಂಪಾಗ್ ಸುರಿಯೋ ಮಳೆಗೂ ಸಂಬಂಧ ಇದೆ ತಾನೆ? ಸುಡೋ ಬಿಸಿಲು ಇದ್ರೇನೆ ತಂಪಾಗ್ ಮಳೆ ಸುರಿಯೋದಕ್ ಸಾಧ್ಯ. ಅದೇ ತರ ಬಿಸಿ ಬಿಸಿ ಕಾಫಿ ಕುಡಿದ್ರೇನೆ ತಲೆಲಿರೋ ಚಿಂತೆ ಎಲ್ಲ ಮಾಯ ಆಗಿ ಕಣ್ಣೀರ್ ಕರ್ಗೋದು. ಸುಮ್ನೆ ಏನೇನೋ ಕೇಳ್ಬೇಡ ಕಣ, ರೆಡಿ, ಮನೆಗ್ ಹೋಗೋಣ. ಆಯ್ತಮ್ಮ, ಕೂತ್ಕೊ. ಸನ್ವಿ, ಏನಾಯ್ತು? ಅವ್ರು ಬಂದಿದ್ರು. ಯಾರು? ನಿಮ್ ತಂದೆನಾ? ಪ್ಲೀಸ್ ಹಾಗೆ ಹೇಳ್ಬೇಡ, ಅವ್ರನ್ನ ಕರೆಯಕ್ ನನ್ಗೆ ಇಷ್ಟ ಇಲ್ಲ. ಸರಿ ಬಿಡು, ಅಳ್ಬೇಡ, ಎಲ್ರೂ ಹೊರಟಾಯ್ತು, ನಡಿ ಮನೆಗೆ ಹೋಗೋದ. ನಂಗ್ ತುಂಬಾ ತಲೆನೋವ್ತಾ ಇದೆ, ಮನೇಲಿ ಒಂದ್ ಕಪ್ ಕಾಫಿ ಮಾಡ್ಕೊಡ್ತೀಯಾ? ಸರಿ ಆಯ್ತು, ಹೋಗೋದ ಬಾ. ಹಲೋ ಅಂಕಲ್, ಹಲೋ ಆಂಟಿ. ಸಂತು, ಬರೇ ಅಮ್ಮ, ಕೂರ್ಕೋ ಕೂರ್ಕೋ. ಏನ್ ಬಹಳ ದಿವಸ ಆಯ್ತು, ಈ ಕಡೆ ಬರ್ಲೇ ಇಲ್ಲ. ಹೌದು ಕಣ, ಹಬ್ಬಕ್ಕೂ ಬರ್ಲಿಲ್ಲ. ಯಾಕೋ, ಏನಾಯ್ತು? ಆರಾಮಾಗಿದ್ದಿ ತಾನೆ? ನಾನ್ ಚೆನ್ನಾಗೇ ಇದ್ದೀನಿ ಆಂಟಿ. ನೀವೆಲ್ರು ಹೇಗಿದ್ದೀರ? ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ಆದ್ರೆ ನೀನ್ ಹೇಳ್ತೀಯಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ, ಆ ಮಾತಲ್ಲೇ ಏನೋ ಮಿಸ್ ಹೊಡೆಯೋ ಹಾಗೆ ಕಾಣಿಸ್ತಾ ಇದೆ ಅಲ್ವೇನ್ರಿ? ಅಲ್ವಾ ಅತ್ತೆ, ಕರೆಕ್ಟ್ ಆಗಿ ಹೇಳಿದ್ರಿ. ಇವನ್ ಮಾತಾಗಷ್ಟೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಇವನ್ ಮುಖ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದು ಪಾತಾಳಕ್ಕೆ ಬಿದ್ದಿರೋ ತರ ಇದೆ. ಯಾಕ್ರಿ ಅಂಕಲ್ ಅಂತದೇನಾದ್ರಿ? ನಿಮ್ ಜೋಡಿ ನಾವೆಲ್ರೂ ಅದೀವ್ರಿ, ನಿಮ್ಗೇನ್ರ ಅಂತ ಪರಿ ಬ್ಯಾಸರ ಆದ್ರ ನೀವ್ ಇಲ್ಲಿಗೆ ಬರ್ರಿ, ನಮ್ಮೆಲ್ಲರ ಜೋಡಿ ಕುತ್ಕೊಂಡ್ ಮಾತಾಡ್ರಿ, ಆಗ ನಿಮ್ ಮನ್ಸಿಗೂ ಹಗುರ ಅನಿಸ್ತದ. ಆಯ್ತಮ್ಮ, ನೀನ್ ಈ ಮಾತಿಂದ ನನಗೆ ತುಂಬಾ ಖುಷಿ ಆಯ್ತು. ಸ್ವಂತ ಮಕ್ಕಳು ಈ ಮಾತಾಡ್ತಾ ಆಯ್ತು.
ತಂತು ಏನು ಹೇಳ್ತಿದ್ಯ ನೀನು? ಅದೇ ಆಶಾ, ನನಗೂ ಒಬ್ಬ ಮಗಳಿದ್ದು ನಾನು ಹೀಗೆ ಬೇಜಾರಲ್ಲಿರೋದನ್ನ ನೋಡಿದ್ರೆ ಅವಳು ಇದೇ ಮಾತನ್ನ ಹೇಳ್ತಿದ್ಲಲ್ವಾ. ನಿನಗೆ ಒಬ್ಬಳು ಮಗಳಿದ್ದು ಅವಳು ನಿನ್ ಜೊತೆ ಇರ್ತಿದ್ರೆ ನೀನ್ ಯಾಕೆ ಬೇಜಾರಾಗಿರ್ತಿದ್ದೆ? ಮನೇಲಿ ಒಬ್ಬನೇ ಇರುವಾಗ ತಲೆ ತುಂಬಾ 108 ಯೋಚನೆಗಳು ಬರುತ್ತವೆ, ಹಳೆ ನೆನಪುಗಳು ಕಾಡುತ್ತವೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅತ್ತೆ, ಸುಮ್ನೆ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅಂತ ಏನೇ ಯೋಚನೆ ಇದ್ರು ಅದನ್ನೆಲ್ಲ ಮರೆತು ಬಿಸಿ ಬಿಸಿ ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಆಫೀಸ್ಗೆ ಒಳ್ಳೆ ಪ್ರಾಜೆಕ್ಟ್ ಕೊಡ್ಸಿದಾಳಂತೆ, ಅದು ಅವಳದೇ ಕಾನ್ಸೆಪ್ಟ್ ಹೇಳಿ. ಆ ಕಂಪನಿಯವರು ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಶನ್ನೇ ಆಕ್ಟ್ ಮಾಡೋಕ್ ಹೇಳಿದಾರಂತೆ. ಈ ಆಕ್ಟಿಂಗ್ ಗಿಟ್ಟಿಂಗ್ ಎಲ್ಲ ನಮ್ಮನೆಗೆ ಬೇಕಿತ್ತಾ?